ಗುಬ್ಬಿ ತಾಲೂಕಿನ ಚೇಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶಿವರಾಜು ಅವಿರೋಧವಾಗಿ ಆಯ್ಕೆಯಾದರು. ಚೇಳೂರು ಗ್ರಾಮ ಪಂಚಾಯಿತಿ ಕಚೇರಿ ನಡೆದ ಚುನಾವಣಾ ಪ್ರಕ್ರಿಯೆಯನ್ನು ಚುನಾವಣಾ ಶಿರಸ್ಸಿದಾರ್ ಗುರುಪ್ರಸಾದ್ ನಡೆಸಿಕೊಟ್ಟರು. ಅಧ್ಯಕ್ಷ ಸ್ಥಾನಕ್ಕೆ ಈ ಹಿಂದೆ ಕೆಜಿ ರಂಗಸ್ವಾಮಿ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶಿವರಾಜು ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದರು. ಎಲ್ಲಾ ಸದಸ್ಯರ ಒಮ್ಮತದಲ್ಲಿ ಅವಿರೋಧ ಆಯ್ಕೆಯಾಗಿ ಅವರು ಮಾತನಾಡಿದರು. ಸಾಮಾನ್ಯ ಸಾಮರ್ಥ್ಯದಿಂದ ತಗೊಂಡು ಒಳ್ಳೆ ಜನಪರ ಆಡಳಿತ ಕೊಡೋಣ ಅಂತ ಚುನಾವಣೆ ಇರೋದ್ರಿಂದ ಏನು ಹೊಸ ಪ್ಲಾನ್ಗಳಿಲ್ಲ. ಈಗ ಅದು ಬೀದಿ ದೀಪ ನಿರ್ವಹಣೆ, ಕುಡಿಯ ನೀರಾಗಿರ್ಬೋದು, ಮೂಲಸೌಕರ್ಯ, ಸ್ವಚ್ಛತೆ ಎಲ್ಲ ಜನ ಮೆಚ್ಚುವಂಥ ಕೆಲಸ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಹೆಸರು ತಾಂತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಸದಸ್ಯರನ್ನು ಸೇರಿಸಿ ಒಗ್ಗೂಡಿ ನಾವೆಲ್ಲ ಒಂದೇ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪದ್ಮ, 21 ಜನ ಬಂದಿದ್ದೀವಿ, ಎಲ್ಲರೂ ಒಪ್ಪಿ ನಾವು ಅವ್ರನ್ನ ಅಧ್ಯಕ್ಷ ಮಾಡಿದ್ದೀವಿ. ಮುಂದೆ ಈ ಸತ್ತು ಆಗಿರ್ಬೋದು, ಏನೇ ಆಗಿರಲಿ, ಊರಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಒಗ್ಗಟ್ಟಿಂದ ಕೆಲಸ ಮಾಡ್ತೀವಿ. ಒಳ್ಳೆ ಹೆಸರು ತಗೊಳ್ಬೇಕು, ಇಂತಕ ಆಗಿದ್ದು ಏನಾರಾಗಿರಲಿ ಮುಂದೆ ಒಳ್ಳೆ ಹೆಸರು ತಗೊಳ್ಬೇಕು. ಈಗ ಲೇಡೀಸ್ ಬಂದಿದ್ದಾರೆ, ಒಳ್ಳೆ PDO ಬಂದಿದ್ದಾರೆ. ಇನ್ನು ಇವ್ರು ಗಂಗಸರು ಜಾಗಕ್ಕೆ ಬರಬೇಕು ಅಂದರೆ ದೂರ ಆಗಿಬಿಡ್ತು ಎಲ್ಲರಿಗೂ. ಅಲ್ಲ, ರೈತರಿಗೆ ದೂರ ಆಯಿತು ಪಂಚಾಯಿತಿ ಮೇನ್ ಇರೋದದು, ನಮಗೆ ಯಾರಿಗೂ ಬರೋಕ್ಕಾಗ್ತಾ ಇಲ್ಲ. ಅದೊಂದು ನಾವೆಲ್ಲ ಇಷ್ಟಪಟ್ಟು ಅಲ್ಲಿ ಹೋದ್ರಲ್ಲ, ಅದು ಬಿಡಿ, ಅದು ಸಮಸ್ಯೆ ಲೊಟ್ಟಾರೆ ಜನಗಳು ಸ್ಪಂದಿಸ್ತೀವಿ, ಕೆಲಸ ಮಾಡ್ತೀವಿ. ಯಾವುದೇ ಅಧಿಕಾರಿಗಳಿಂದ ಆಗಲಿ ಬೇರೆಯಿಂದ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಇದುವರೆಗೂ ಎಲ್ಲ ಒಗ್ಗಟ್ಟಾಗಿದೆ, ಬೇರೆ ಸಮಯ ಈ ಬೇಸಿಗೆ ಬಂದೈತೆ ಸರ್, ಮಾಡ್ತಾ ಇದ್ದಾರೆ ಕಲೆಕ್ಷನ್. ನೀರಿನ ಸಮಸ್ಯೆ ಇಲ್ಲ, ಚಳೂರಲ್ಲಿ ನೀರಿನ ಸಮಸ್ಯೆ ಇತ್ತು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಯಶೋಧಮ್ಮ, ಸದಸ್ಯರಾದ ವಿಜಯ್ ಕುಮಾರ್, ಸಿದ್ದರಾಜು, ರಾಜು ಕುಮಾರ್, ಅನುಪ ಸಿದ್ದೇಶ್, ಸತೀಶ್, ಪದ್ಮ, ವಿಜಯಲಕ್ಷ್ಮಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನು ಪಟ್ಟರು.